ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಹೊಸೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನವನ್ನು ಹುನಗುಂದ ಮತಕ್ಷೇತ್ರದ ಜನನಾಯಕರಾದ ಶ್ರೀ ಎಸ್ ಆರ್ ನವಲಿ ಹಿರೇಮಠರು ಲೋಕಾರ್ಪಣೆ ಮಾಡಿ ಗ್ರಾಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ ತಾಳಿಕೋಟೆ, ಸಂತೋಷ್ ರಾಠೋಡ್, ರಾಮು ವಡ್ಡರ್, ತಿಪ್ಪಣ್ಣ ಗೆಜಲಕಟ್ಟಿ, ಶಿವು ಬೆಳ್ಳಿಹಾಳ್, ಚಂದ್ರು ಗೌಡರ್ ಹಾಗೂ ಗ್ರಾಮದ ಗುರು ಹಿರಿಯರು, ಯುವಕರು, ತಾಯಂದಿರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4. ಇವತ್ತಿನ ದಿವಸ ಈ ಹೊಸೂರು ಗ್ರಾಮದ ಬಸವೇಶ್ವರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನಾಯಕರು, ಇದೇ ಎರಡು ತಿಂಗಳಲ್ಲಿ ಮೇ 25ರೊಳಗೆ ಶಾಸಕರಾದಂಥ ಆಗುವಂಥ ಶ್ರೀಯುತ ಎಸ್ ಆರ್ ನವಲಿ ಹಿರೇಮಠ ಸಾಹೇಬ್ರೆ, ಸಹೋದರ ರಾಮು ವಡ್ಡರ್ ಅವರೇ, ತಿಪ್ಪಣ್ಣ, ಈ ಹೊಸೂರು ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ನೋಡಿದ್ರೆ ಅತಿ ಸಂತೋಷ ಅನಿಸುತ್ತೆ. ಯಾಕಂದ್ರೆ ಅದ್ರ ಫಿನಿಷಿಂಗ್ ಎಷ್ಟು ಭಾರಿ ಪರ್ಫೆಕ್ಟ್, ಒಂದೊಂದು ಇದು ಸಹಿತ ಲೈನ್ ಸಹಿತ ಎಲ್ಲಿ ತಪ್ಪಿಲ್ಲ, ಆ ನಮೂನಿ ಕೆಲಸ ಮಾಡಿದ್ರು. ಇವತ್ತು ದಿವಸ ಇಂಥ ಕಟ್ಟಡಗಳಾಗೋದು ಭಾಳ ಕಠಿಣ ಕೆಲಸ. ನೀವೆಲ್ಲರೂ ಸರ್ ಸಹಾಯ ಮಾಡ್ಯಾರಂದ್ರು ಅದ್ರ ಜೊತೆಗೆ ನಿಮ್ಮ ಶ್ರಮನೂ ಸಾಕಷ್ಟು ಹಾಕಿ ಇವತ್ತು ಒಂದು ಅತ್ಯುತ್ತಮ, ಒಂದು ಸುಂದರವಾದ ದೇವಸ್ಥಾನವನ್ನು ನೀವೆಲ್ಲರೂ ನಿರ್ಮಾಣ ಮಾಡಿರಿ. ಸರ್ ಹೇಳಿದ್ರು ಈಗ ನಾನೇನು ಸಹಾಯ ಮಾಡಿತ್ತು ಅದು ಬಸವಣ್ಣ ನನ್ನ ಕಡೆಯಿಂದ ಮಾಡಿಸ್ಯಾನಂತೇಳಿ. ನಿಮ್ಮೆಲ್ಲರ ಹೃದಯದಲ್ಲಿ ಬಸವಣ್ಣ ಬಂದು ಈ ಕೆಲಸ ನನ್ನ ಕಡೆಯಿಂದ ಮಾಡಿಸೋ ಹಾಗೆ ಮಾಡಿದಾನ ಅಂತೇಳಿ ಸರ್ ಹೇಳಿದರು. ಅದೇ ರೀತಿ ಈ ಮುಂಬರುವ ಚುನಾವಣೆಯಲ್ಲಿ ಬಸವೇಶ್ವರ ಎಲ್ಲರ ಹೃದಯದಲ್ಲಿ ಇನ್ನೊಮ್ಮೆ ಬಂದು ನವಲಿ ಹಿರೇಮಠ ಸಾಹೇಬರಿಗೆ ಇಡೀ ಹೊಸೂರಿನ 90% ಓಟ್ಗಳನ್ನು ಮಾಡಲಿ ಅಂತೇಳಿ ನೀವೆಲ್ಲರೂ ಖಂಡಿತ ನಾನು ನಾಳೆ ಮಾಡ್ತೀರಿ. ಯಾಕಂದ್ರೆ ಇವತ್ತು ಈ ಕಡೆ ನಿಮ್ದು ಇರ್ಬೋದು, ಆ ಕಡೆ ಸೇವಾಲಾಲ್ ಗುಡಿ ಇರ್ಬೋದು, ಎಲ್ಲದಕ್ಕೂ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ಯಾರ. ಆ ಕಾರಣದಿಂದ ಇದು ಇದುವರೆಗೂ ಮಾಡಿದ್ದು ಆಯಿತು. ಎರಡು ಕಡೆನೂ ನೋಡಿರಿ, ಎಲ್ಲಿಬ್ರು ನೋಡಿರಿ, ಅವ್ರು ಏನು ಮಾಡ್ಯಾರ ಅನ್ನೋದು ಗೊತ್ತೈತಿ. ನಾನು ಇನ್ನೊಂದು ಕೇಳಕ್ ಸರ್ನ ಕೇಳಕ್ ಇಷ್ಟಪಡ್ತೀನಿ. ಈ ಗ್ರಾನೈಟ್ ಉದ್ಯೋಗದ ಮೇಲೇನ ಈ ಹೊಸೂರು ನಿಂತಿತ್ತು. ಇಲ್ಲಿ ಸುತ್ತಮುತ್ತಲ ಕ್ವಾರಿ ಮೇಲೇನ ಇದು ಜೀವನ ಆಧಾರ. ಇಲ್ಲಿ 11 ಎಕರೆ ಇರ್ಬೋದು, ಹಿಂದೆ ಶಾಣಪ್ಪನ ಕ್ವಾರಿ, ಎಲ್ಲ ಕ್ವಾರಿ ಮೇಲೇನೆ ಇಲ್ಲಿ ಜೀವನ ನಡೀತಿತ್ತು. ಆ ಎಲ್ಲ ಕ್ವಾರಿ ಇವತ್ತು ಬಂದಾಗ ಹೋಗ್ಯಾವ ಕಾರಣಗಳು ಹಲವಾರು ನಿಮಗೆ ಗೊತ್ತೈತೆ. ಅದು ನೀನು ಎಕ್ಸ್ಪ್ಲೇನ್ ಒಳ್ಳೆ ಹೇಳುವಂಥ ಅವಶ್ಯಕತೆ ಇಲ್ಲ, ಯಾರಿಂದ ಆಯ್ತು ಯಾಕಾಯ್ತು ಅನ್ನೋದು ಅದನ್ನ ಹೇಳೋ ಅವಶ್ಯಕತೆನೇ ಇಲ್ಲ. ಸರ್ ಗೆದ್ದ ಮೇಲೆ ಏನಾದರೂ ಮಾಡಿ, ಇವತ್ತು ಅದು ಕೋರ್ಟಾಗಿರಲಿ, ಯಾವುದೇ ಒಂದು ಏನೋ ಒಂದು ಆದಿ ಹುಡುಕಿ ಎಲ್ಲ ಈ ಉದ್ಯಮಗಳನ್ನು ಪ್ರಾರಂಭ ಮಾಡುವಂಥ ಕೆಲಸ ಸರಿಂದ ಆಗಲಿ. ಅದೆಲ್ಲೋ ಆ ಬಸವೇಶ್ವರ ನಿಮ್ಮೆಲ್ಲರ ಮೇಲೆ ಕೃತಜ್ಞತೆ ತೋರಿ ಎಲ್ಲ ವರ್ಗಗಳು ಚಾಲು ಆಗಿ ವಾಪಸ್ ಮಾರುತೇಶ್ವರನನ್ನು ಸೇವಾಲಾಲರನ್ನು ಹೃದಯ ಮಂದಿರದಲ್ಲಿ ನೆನೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಈ ದೇವಸ್ಥಾನದ ನಿರ್ಮಾಣಕ್ಕಾಗಿ ಎಲ್ಲ ಹೊಸೂರು ಗ್ರಾಮದ ಬಹಳ ಶ್ರಮಪಟ್ಟಂತ ವೇದಿಕೆ ಮೇಲಿದ್ದಂತ ಎಲ್ಲ ಹಿರಿಯರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಬಸವರಾಜ ತಾಳಿಕೋಟೆಯವರೇ, ಅತಿಥಿಗಳಾದಂತ ರಾಮೇ ಅವರೇ, ಟಿಪ್ಪಣ್ಣಿತ್ರರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇವತ್ತು ಹೊಸೂರು ಗ್ರಾಮದಲ್ಲಿ ನಿಮ್ಮೆಲ್ಲರ ಮುಖ ನೋಡಿದೆ. ಹಿರಿಯರಿರ್ಬೋದು, ಯುವಕರಿರ್ಬೋದು, ತಾಯಂದಿರ್ಬೋದು, ಮಕ್ಕಳಿರ್ಬೋದು, ಬಹಳ ಹರ್ಷದಾಯಕವಾಗಿ ನಗುತ್ತಾ ನಗುತ್ತಾ ಇವತ್ತು ಹಬ್ಬದ ವಾತಾವರಣ, ಯುಗಾದಿ ಹಬ್ಬದ ದಿನದಂದು ಹಬ್ಬದ ಅತಿ ಹೆಚ್ಚು ಸಂತೋಷದಾಯಕದ ಅಂತ ಮನಸ್ಸು ನಿಮಗೆ ಆ ಬಸವೇಶ್ವರ ಕಳುಹಿಸಿಕೊಟ್ಟಿದೆ. ಯಾಕಂದ್ರೆ ಬಹಳ ಸುಮಾರು 6 ವರ್ಷಗಳ ಹಿಂದೆ ನನಗೆ ಕೊಟ್ಟಿದ್ದ ಹಾಗೆ 6 ವರ್ಷಗಳ ಹಿಂದೆ ಈ ಊರಿನ ಹಿರಿಯರೆಲ್ಲರೂ ಕೂಡಿ ಈ ಕೆಲಸ ಮಾಡಲೇಬೇಕು. ಅದು ಕೂಡ ಎಂಥ ಕೆಲಸ ಮಾಡಿದಾರಂದ್ರೆ ಈ ಆರ್ಸಿಸಿ ಕಟ್ಟಡ ಕಟ್ಟಿದ್ರೆ ಒಂದು 50 ವರ್ಷಕ್ಕೂ ಹೋಗ್ಬಿಟ್ಟಿರ್ತದೆ. ಆದರೆ ಇವರು ಕಲ್ಲಿನ ಕಟ್ಟಡ ನಿರಂತರವಾಗಿ ಮುಂದೆ ಎಷ್ಟೋ ತಲೆಮಾರುಗಳು ಬಂದರೂ ಕೂಡ ಈ ದೇವಸ್ಥಾನ ನಿರಂತರವಾಗಿರುವಂತ ಕಟ್ಟಡ ಕಟ್ಟಿದಂತ ಕೀರ್ತಿ ನಿಮ್ಮೆಲ್ಲ ಹಿರಿಯರಿಗೆ ನಿಮ್ಗೆ ಸಂತೋಷ.
ಅವರು ನನಗೆ ಆರು ವರ್ಷದ ನಮ್ಮ ಆಫೀಸಿಗೆ ಬಂದು ಕುತ್ಕೊಂಡ್ಬಿಡಾರ ಮುಂಜಾನೆ 10 ಗಂಟೆಗೆ ಮಟ್ಟದ ಮುಗಿಸ್ಬೇಕ್ರಿ ಮುಗಿಸ್ಬಿಟ್ಟಿರ್ತಾರೆ ಇಲ್ಲಿವರೆಗೆ ಜಟ್ಟು. ಆದರೆ ನಾನು ಏನೇ ಅಲ್ಪ ಸೇವೆ ಮಾಡಿದ್ರು ಕೂಡ ಅದು ನಾನಲ್ಲ, ಅದು ಬಸವೇಶ್ವರ. ನಿಮ್ಮ ಮನಸ್ಸಿನಲ್ಲಿ ಹೋಗ್ತು ನೀವು ನನ್ನನ್ನು ಕರೆದುಕೊಂಡು ಬಂದು ನೀವು ನಾವು ಕೂಡಿ ನಿಮ್ಮ ಮನಸ್ಸು ಸ್ವಚ್ಛ ಇದ್ದಕ್ಕಾಗಿ ಆ ಬಸವೇಶ್ವರ ನನ್ನೆಲ್ಲರನ್ನು ಒಡಗೂಡಿಸಿ ಕೆಲಸ ಮಾಡ್ಕೊಂಡು ಇವತ್ತು ಬಸವೇಶ್ವರ ಪ್ರತಿಷ್ಠಾಪನೆ ಆಗಿದ್ದಾನೆ. ಈ ದೇಶದಲ್ಲಿ ನಾವೆಲ್ಲ ಏ ನಮಗ ಮನೆ ಇರ್ಲಿಕ್ಕೂ ಪರವಾಗಿಲ್ಲ, ನಮಗ್ ಸಾಲ ಇದ್ರೂ ಪರವಾಗಿಲ್ಲ,